ಉಡುಪಿ ಜಿಲ್ಲೆಯ ಕಾರ್ಕಳದ ಬೈಲೂರಿನಲ್ಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಪರಶುರಾಮನ ಮೂರ್ತಿ ನಕಲಿ ಎನ್ನುವ ಒಂದು ಮಾತು ಕೇಳಿ ಬರ್ತದೆ ಅದರ ಬಗ್ಗೆ ಧ್ವನಿ ಕೂಡ ಜಾಸ್ತಿ ಆಗ್ತಾ ಇದೆ ಹೋರಾಟಗಳು ಆರಂಭವಾಗಿದ್ದಾವೆ ತನಿಖೆ ಮಾಡಬೇಕು ಇದ್ರ ಬಗ್ಗೆ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ಅದರ ನಡುವೆ ಕೆ ಪಿ ಸಿ ಸಿ ಇದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಉಡುಪಿಯಲ್ಲಿ ಒಂದು ಕಡೆ ಹೋರಾಟ ಆದರೂ ಕೂಡ ರಾಜ್ಯ ಮಟ್ಟದಲ್ಲೂ ಇದನ್ನು ತಗೊಂಡು ಹೋಗಬೇಕು ಈ ಹೋರಾಟ ಮುಂದುವರಿಯಬೇಕು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ನಮ್ಮೊಟ್ಟಿಗಿದ್ದಾರೆ ನಾನು ಮಾತಾಡಿಸ್ತೇನೆ ಮಿಥುನ್ ರೈ ಅವರು ಈಗಾಗಲೇ ಉಡುಪಿಯಲ್ಲಿ ಹೋರಾಟಗಳು ಆರಂಭವಾಗಿದೆ ನೀವು ಯಾವ ರೀತಿಯ ಹೋರಾಟ ಆಗುತ್ತೆ ಇದಕ್ಕೆ ಉಡುಪಿಯಲ್ಲಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಕೂಡ ನಾನು ಆ ಹೋರಾಟದಲ್ಲಿ ಭಾಗಿಯಾಗಿದ್ದೆ ನವರಾತ್ರಿಯ ಮೊದಲನೇ ದಿವಸ ಹದಿನೈದನೇ ತಾರೀಕಿಗೆ ಅಲ್ಲಿ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೆದಿತ್ತು ಆ ಪ್ರತಿಭಟನೆಯಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಆ ಸಂದರ್ಭದಲ್ಲಿ ನಾನು ಹೇಳಿದೆ ಖಂಡಿತವಾಗಿ ಕೂಡ ಈ ಹೋರಾಟದಲ್ಲಿ ನಾನು ಇದ್ದೇನೆ ಈ ಹೋರಾಟವನ್ನು ಸಮಯ ಸಂದರ್ಭ ಬಂದಾಗ ಈ ಹೋರಾಟಕ್ಕೆ ನಾನು ಕೂಡ ಚಾಲನೆಯನ್ನು ಕೊಡ್ತೇನೆ ಈ ಹೋರಾಟದಲ್ಲಿ ಬಹುಶಃ ಸತ್ಯಾಂಶ ಹೊರಬರಬೇಕು ತಪ್ಪಿಸ್ತತ್ತರ ತಪ್ಪಿಸ್ತರ ವಿರುದ್ಧ ಕ್ರಮ ಆಗಬೇಕು ಧರ್ಮದ ವಿಚಾರದಲ್ಲಿ ಇವತ್ತು ಏನು ರಾಜಕೀಯವನ್ನು ಮಾಡಿ ಚುನಾವಣೆಗೋಸ್ಕರ ಇವತ್ತು ಪರಶುರಾಮನ ಹೆಸರಿನಲ್ಲಿ ಥೀಮ್ ಪಾರ್ಕನ್ನು ಅನ್ನು ರಚನೆ ಮಾಡಿ ಇವತ್ತು ಬರೀ ಚುನಾವಣೆಗೋಸ್ಕರ ಇವತ್ತು ಏನು ಸುನೀಲ್ ಕುಮಾರ್ ರವರು ಈ ಕೆಲಸ ನಕಲಿ ಪ್ರತಿಮೆಯನ್ನು ಸೃಷ್ಟಿಸುವ ಮುಖಾಂತರ ಏನು ಕೆಲಸ ಕಾರ್ಯವನ್ನು ಮಾಡಿದರೆ ಅದರ ವಿರುದ್ಧ ಸೂಕ್ತವಾದಂಥ ತನಿಖೆ ಆಗಬೇಕು ಎಂಬುದು ನನ್ನ ಉದ್ದೇಶ ತುಳುನಾಡನ್ನ ಪರಶುರಾಮನ ಸೃಷ್ಟಿ ಅಂತ ಹೇಳ್ತಾರೆ ಈಗ ಅದರ ಈ ಪರಶುರಾಮನ ಮೂರ್ತಿಯ ಒಂದ ನಕಲಿ ಮಾಡಿರುವಂಥದ್ದು ಅದರ ಬಗ್ಗೆ ಅದರಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಇದನ್ನು ಯಾವ ರೀತಿಯ ತನಿಖೆಗೆ ನೀವು ಒತ್ತಾಯ ಮಾಡ್ತಾ ಇದ್ದೀವಿ ತುಳುನಾಡು ಪರಶುರಾಮ ದೇವರ ಸೃಷ್ಟಿ ಪರಶುರಾಮ ದೇವರು ವಿಷ್ಣುವಿನ ಆರನೇ ಅವತಾರ ವಿಷ್ಣುವಿನ ದಶಾವತಾರದಲ್ಲಿ ಪರಶುರಾಮ ದೇವರ ಆರನೇ ಅವತಾರ ಪರಶುರಾಮ ದೇವರನ್ನು ನಾವು ಚಿರಂಜೀವಿ ಅಂತ ಕರಿತೀವಿ ಈ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭಾಳ ಏಳು ಎಂಟು ಚಿರಂಜೀವಿ ಸಪ್ತ ಋಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಚಿರಂಜೀವಿಗಳು ಅದರಲ್ಲಿ ಪ್ರಮುಖವಾಗಿ ಬರುವವರು ಪರಶುರಾಮ ದೇವರು ತ್ರೇತಾಯುಗದಿಂದ ಬಂದು ಮುಂಬರುವ ಕಲ್ಕಿ ಯುಗ ತನಕ ಅವರು ಚಿರಂಜೀವಿಯಾಗಿ ಅಮರವಾಗಿ ಈ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಪರಶುರಾಮ ಸೃಷ್ಟಿ ಪರಶುರಾಮ ದೇವರ ನಾವು ಚರಿತ್ರೆಯನ್ನು ಓದ್ಕೊಂಡು ಹೋದರೆ ಭಾಳಷ್ಟು ಇದೆ ಕಲೀಲಿಕ್ಕೆ ಬಹಳಷ್ಟು ಇದೆ ಈ ತುಳುನಾಡಿ ಎಂಬ ಭೂಮಿಯೇ ನಿರ್ಮಾಣ ಆದದ್ದು ಪರಶುರಾಮ ದೇವರಿಂದ ಇಪ್ಪತ್ತೊಂದು ಷತ್ರಿಯವರನ್ನು ಇಪ್ಪತ್ತೊಂದು ಸಲ ವಧ ಮಾಡಿದ ನಂತರ ಬೇಸತ್ತು ಹೋಗಿ ನಾನು ಆಯುಧವನ್ನು ತ್ಯಜಿಸಿ ಇಲ್ಲಿ ತಪಸ್ಸಿಗೆ ಕೂತ್ಕೊಳ್ತೀನಿ ಎಂಬ ಒಂದು ನಿರ್ಧಾರವನ್ನು ಮಾಡಿದ ನಂತರ ಅವರು ಕೊಡಲಿಯನ್ನು ಎಳೆಸುತ್ತಾರೆ ಅಲ್ಲಿಂದ ವಾಸುಕಿ ದೇವರು ನಾಗರಗಳನ್ನು ಭೂಲೋಕದಿಂದ ಲಕ್ಷಾಂತರ ನಾಗಗಳನ್ನು ಕಳಿಸಿ ಈ ಬಂಜಾರ ಭೂಮಿಯನ್ನು ಫಲದಾಯಕವಾದಂಥ ಭೂಮಿಯನ್ನು ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಾವು ಕ ಸಮುದ್ರ ಬ ಬದಿಯಲ್ಲಿದ್ದರೂ ಕೂಡ ಭಾಳಷ್ಟು ನೀರು ಇವತ್ತು ಇಲ್ಲಿ ಸಿಗಬೇಕಿದ್ರೆ ಅದು ಪರಶುರಾಮ ದೇವರ ತಪಸ್ಸಿನಿಂದ ಪರಶುರಾಮ ದೇವರ ಸೃಷ್ಟಿಯಿಂದ ಈ ಜಿಲ್ಲೆಯಲ್ಲಿ ಇರುವಂಥ ಭಾಳಷ್ಟು ದೇವಸ್ಥಾನಗಳು ಪರಶುರಾಮ ದೇವರ ಸೃಷ್ಟಿ ಈ ಜಿಲ್ಲೆಯಲ್ಲಿ ಬಹಳಷ್ಟು ಈ ಸಾಕ್ಷಿ ಸಾಕ್ಷಿ ಗುಡ್ಡೆಗಳಿವೆ ಈ ಪರಶುರಾಮನ ಸೃಷ್ಟಿಗೆ ಬಹಳಷ್ಟು ಸಾಕ್ಷಿ ಗುಡ್ಡೆಗಳಿವೆ ಒಂದು ಪೌರಾಣಿಕ ಒಂದು ಕಥೆಯಲ್ಲಿ ಗಣಪತಿ ದೇವರನ್ನು ನಾವು ಏಕದಂತ ಅಂತೂ ಕರಿತೀವಿ ಏಕದಂತ ಹೆಂಗಾದದ್ದಂದರೆ ಪರಶುರಾಮ ದೇವರು ಶ್ರೀ ಈಶ್ವರ ದೇವರನ್ನು ಭೇಟಿಯಾಗಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗಣಪತಿ ದೇವರವರನ್ನು ಅವರನ್ನು ನಿರಾಕರಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಕೊಡಲಿಯನ್ನು ಎಸೆದು ಅವರ ದಂತವನ್ನು ಕಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಗಣಪತಿ ದೇವರು ಆಕ್ರೋಶ ಆಗುವುದಿಲ್ಲ ಅವರು ಆ ವರವನ್ನು ಕೊಟ್ಟದ್ದೇ ಈ ಶಿವದೇವರು ಆ ಕೊಡಲಿಯನ್ನು ವರವಾಗಿ ಕೊಟ್ಟದ್ದೇ ಶಿವದೇವರು ಆ ದೃಷ್ಟಿಯಿಂದ ಅವರು ಮೌನರಾಗ್ತಾರೆ ಇದು ಇತಿಹಾಸ ಇದು ಪರಶುರಾಮ ದೇವರ ಇತಿಹಾಸ ನಾವು ಚಿರಂಜಿ ಅಂತ ಚಿರಂಜೀವಿ ಅಂತ ಕರೆಯುವುದು ಇವತ್ತು ಕೂಡ ಈ ಮಣ್ಣಿನಲ್ಲಿ ಅವರು ತಪಸ್ಸು ಮಾಡ್ತಿದ್ದಾರೆ ಈ ಮಣ್ಣಿನಲ್ಲಿ ಅವರ ಆಶೀರ್ವಾದ ಇದೆ ಈ ಮಣ್ಣು ಅವರದ್ದು ಮಣ್ಣು ನಾವೆಲ್ಲ ಇವತ್ತು ಏನು ಇವತ್ತು ಧರ್ಮದ ವಿಚಾರ ಧರ್ಮದ ಹೆಸರಿನಲ್ಲಿ ಏನು ಇವತ್ತು ದೇವಸ್ಥಾನಗಳಿಗೆ ಹೋಗ್ತಿದ್ವಿ ಇದು ಅವರ ಅವರ ಅವ ಅವರಿಗೆ ಸೇರಿದಂಥದ್ದು ಇಂಥ ಜಾಗದಲ್ಲಿ ಪರಶುರಾಮನ ಆಗುವಾಗ ನಾವು ಕೂಡ ಹೆಮ್ಮೆ ಪಡೆದಿದ್ವಿ ಶಾಶ್ವತವಾದ ಒಂದೊಂದು ಹೆಸರಾಗ್ತದೆ ನಮ್ಮ ಈ ಪರಶುರಾಮನ ಸೃಷ್ಟಿಗೆ ಒಳ್ಳೆಯ ಕೆಲಸ ಕಾರ್ಯ ಅಂತ ಆದರೆ ಹಂತ ಹಂತವಾಗಿ ಈ ಪರಶುರಾಮನ ಥೀಮ್ ಪಾರ್ಕಿನಲ್ಲಿ ನಡೆದಂಥ ಅವ್ಯವಹಾರ ಹಗರಣೆ ಬ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ನಾನಂತೂ ಎಚ್ಚೆತ್ತುಕೊಂಡಿದ್ದೇನೆ ಇದು ಯಾರು ಇದು ಯಾರು ಈ ಈ ಹವ ಅವ್ಯವಹಾರ ಹಗರಣೆಯನ್ನು ಯಾರು ಹೊರಗೆಪಡಿಸಲಿಲ್ಲ ಇದು ದೇವರೇ ಇದನ್ನು ನಮಗೆ ದಾರಿ ತೋರಿಸುವಂಥದ್ದು ಇದು ದೇವರೇ ದಾರಿ ತೋರಿಸುವಂಥದ್ದು ಗೋಮಾಲಾ ಜಾಗೆ ಸರ್ಕಾರದ ಕಾರ್ಯದರ್ಶಿಗಳು ಪತ್ರವನ್ನು ಬರಿತದೆ ಕಂದಾಯ ಇಲಾಖೆಯ ಕಾರ್ಯದರ್ಶಿ ಪತ್ರವನ್ನು ಬರಿತಾರೆ ಒಂದು ಎಕರೆ ಐವತ್ತೆಂಟು ಸೆನ್ಸು ಜಾಗ ಇದು ಗೋಮಾಲಕ್ಕೆ ಸೇರಿದಂತಹ ಜಾಗೆ ಇಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಧಿಕೃತವಾದ ಆದೇಶವನ್ನು ಹೊರಪಡಿಸ್ತಾರೆ ಇದು ಆದದ್ದು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸವಿಯಲ್ಲಿ ಬಿ ಜೆ ಪಿ ಸರ್ಕಾರ ಬೊಂಬಾಯಿ ನೇತೃತ್ವದ ಸರ್ಕಾರ ಉಸ್ತುವಾರಿ ಸಚಿವರಾದಂಥ ಸುನಿಲ್ ಕುಮಾರ್ ರವರ ನೇತೃತ್ವದಲ್ಲಿ ಶೋಭಾ ಕರಂದ್ಲಾಜವರ ಉಪಸ್ಥಿತಿಯಲ್ಲಿ ನಡೆದಂಥ ಉದ್ಘಾಟನಾ ಕಾರ್ಯಕ್ರಮ ಮೊದಲನೇದಾಗಿ ಸರ್ಕಾರ ಇದರಲ್ಲಿ ನೇರವಾಗಿ ಬಾಗಿ ಗೋಮಾಲಾ ಜಾಗೆ ಅಂತ ಕೂಡ ಅವರೇ ತಿರಸ್ಕಾರ ಮಾಡುವುದು ಅವರೇ ಕೆಲಸ ಮಾಡಲಿಕ್ಕೆ ಅವಕಾಶ ಅವರೇ ಇದೆಲ್ಲ ನಡೆದದ್ದು ಬರೀ ಚುನಾವಣೆಯ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಈ ಉಭಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಉದ್ದೇಶದಿಂದ ಈ ಎಲ್ಲ ಸರ್ಕಾರದ ಮೂಗಿನ ನಡಿ ಮೂಗಿನ ಕೆಳಗಡೆನೇ ನಡೆದಂಥ ಕಾಮಗಾರಿ ಇದು ನೇರವಾಗಿ ಬೊಂಬೈ ಸಾಹೇಬರು ಇದರಲ್ಲಿ ಬಾಗಿ ಎಲ್ಲ ಅಧಿಕಾರಿಗಳು ಬಾಗಿ ಈ ಸುನಿಲ್ ಕುಮಾರ್ ವಿಶೇಷವಾಗಿ ಇದರಲ್ಲಿ ಈ ಮೋಸ ಈ ವಂಚನೆಯಲ್ಲಿ ಈ ನಮ್ಮ ದೇವರ ಹೆಸರಿನಲ್ಲಿ ಏನಿವತ್ತು ಇವರು ಅಪ್ ಅಪಪ್ರಚಾರವನ್ನು ಮಾಡಿದ್ದಾರೆ ಇಡೀ ವಿಕ್ ಇಡೀ ಕರ್ನಾಟಕ ಇವತ್ತು ಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಭಯ ಜಿಲ್ಲೆಗಳ ಜನರಿಗೆ ಧಕ್ಕೆ ಅವರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಅದಕ್ಕೆ ನೇರವಾಗಿ ಹೊರಗಾಡಿಕೆ ಸುನಿಲ್ ಕುಮಾರ್ ಅವರು ಅಲ್ಲ ಈಗ ಈ ಒಂದು ವಿಚಾರದಲ್ಲಿ ಬಿ ಜೆ ಪಿ ರಾಜಕೀಯ ಮಾಡಿದೆ ಅನ್ನೋ ಉದ್ದೇಶ ರಾಜಕೀಯ ಉದ್ದೇಶಕ್ಕೋಸ್ಕರ ಇದೊಂದು ತರಾತುರಿಯಲ್ಲಿ ಮಾಡಿರುವಂಥದ್ದು ಮತ್ತು ಇದರಲ್ಲೇ ತುಂಬ ಅವ್ಯವಹಾರಗಳಾಗಿದೆ ಅಂತ ನೀವು ಆರೋಪ ಮಾಡ್ತಾ ಆದರೆ ಈಗ ಸರ್ಕಾರ ನಿಮ್ಮದೇ ಯಾಕೆ ಇನ್ನೂ ತನಿಖೆ ಇಲ್ಲ ಖಂಡಿತವಾಗಿಯೂ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಈಗಾಗಲೇ ಅವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಲಕ್ಷ್ಮೀ ಬಾಳ್ಕರ್ ಅವರು ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ನಾನು ಈ ಹೋರಾಟಕ್ಕೆ ಬಂದದ್ದು ಯಾವುದೇ ರಾಜಕೀಯ ಉದ್ದೇಶದಿಂದಿಲ್ಲ ನನ್ನ ಬಜರಂಗ ದಲ್ದವರು ನನ್ನ ಹಿಂದೂ ಜಾಗರಣ ವೇದಿಕೆಯವರು ನಮ್ಮ ಸಂಘ ಸಂಸ್ಥೆಯವರು ಏನು ಧರ್ಮದ ಹೆಸರಿನಲ್ಲಿ ಇವತ್ತು ಹಿಂದುತ್ವವನ್ನು ಗುತ್ತಿಗೆ ತೆಗೆದು ಅಂತ ಕೆಲಸ ಕಾರ್ಯವನ್ನು ಏನು ಮಾಡ್ತಿದ್ದಾರೆ ಅವ್ರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಇಂಥ ದೊಡ್ಡ ಹಗರಣ ನಡೆದಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ದೇವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಕೂಡ ಮಾತನ್ನು ಎತ್ತಲಿಲ್ಲ ಇದರ ವಿರುದ್ಧ ನನ್ನ ಹೋರಾಟ ನಾನು ಈ ಹೋರಾಟವನ್ನು ನನ್ನ ಎರಡೇ ವಿಚಾರಧಾರೆಗಳು ಒಂದು ಜನರಿಗೆ ಸತ್ಯಾಂಶ ಗೊತ್ತಾಗಬೇಕು ಇವತ್ತು ಅಧರ್ಮ ನಡೆದಿದೆ ಧರ್ಮವನ್ನು ಪಾಲನೆ ಮಾಡಲಿಕ್ಕಿಗೋಸ್ಕರ ಪರಶುರಾಮ ದೇವರು ಅವರ ಆಯುಧಗಳನ್ನು ತ್ಯಜಿಸಿದವರು ಅಧರ್ಮವನ್ನು ಸೃಷ್ಟಿಸಲಿಕ್ಕಿಗೋಸ್ಕರ ಅವರು ತಪಸ್ಸಿಗೆ ಕೂತ್ಕೊಂಡವರು ಇವತ್ತು ಅಧರ್ಮ ನಡೆದಿದೆ ಧರ್ಮದ ಬಾವುಟವನ್ನು ಎತ್ತಿಡಿಬೇಕು ಈ ಹೋರಾಟದಲ್ಲಿ ಸುನಿಲ್ ಅವರನ್ನು ಶಾಸಕ ಸ್ಥಾನದಿಂದ ಅಮಾನತ್ತು ಮಾಡಬೇಕು ಯಾರೆಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದರ ಇದರ ಅವರನ್ನು ಕೂಡ ಅಮಾನತು ಮಾಡಬೇಕು ಉನ್ನತ ಮಟ್ಟದ ತನಿಖೆ ಆಗಬೇಕು ಶಾಶ್ವತವಾದಂತ ಪರಶುರಾಮನ ಶ್ರೀ ಪ್ರತಿಮೆ ಅಲ್ಲಿ ಕಂಚಿನ ಪ್ರತಿಮೆ ಅಲ್ಲಿ ನಿರ್ಮಾಣ ಆಗಬೇಕು ಎಷ್ಟರವರೆಗೆ ಸೂರ್ಯ ಚಂದ್ರ ಶಾಶ್ವತ ಆಗಿದ್ದಾನೆ ಅಷ್ಟರವರೆಗೆ ಆ ಪ್ರತಿಮೆ ಆ ನಮ್ಮ ಈ ಜಿಲ್ಲೆಯ ಲಾಂಛನಾಗಿ ಇರಬೇಕು ಎಂಬುದು ನನ್ನ ಉದ್ದೇಶ ಈಗ ಉಡುಪಿಯಲ್ಲಿ ಹೋರಾಟಗಳು ಆರಂಭವಾಗಿದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ನಾನು ಶುಕ್ರವಾರದಿಂದ ನಾನು ಕೂಡ ಎಲ್ಲ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಇರುವಂತಹ ಎಲ್ಲ ಮಠಾಧೀಶರು ಎಲ್ಲ ಸಂತರನ್ನು ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರು ಕೂಡ ಈ ಅಧರ್ಮದ ವಿರುದ್ಧ ಹೋರಾಟಕ್ಕೆ ಅವರು ಕೂಡ ನನ್ನ ಜೊತೆ ಭಾಗಿಯಾಗಬೇಕು ಎಲ್ಲ ಮಠಗಳಿಗೆ ನಾನು ಭೇಟಿ ಕೊಡಿಸ್ತಿದ್ದೇನೆ ನಾನು ಶುಕ್ರವಾರದಿಂದ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಮಠಗಳಿಗೂ ಕೂಡ ಭೇಟಿ ಕೊಟ್ಟು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾವು ಯಾಕೆ ಮೌನಕ್ಕೆ ಶರಣಾಗಿದ್ದೇವೆ ಪರಶುರಾಮನ ಶಾಪ ನಮ್ಮ ಇಡೀ ಕರಾವಳಿ ಭಾಗಕ್ಕೆ ತಟ್ಟದೆ ನಾವು ಶಾಪದಿಂದ ವಿಮುಕ್ತರಾಗಬೇಕಿದ್ದರೆ ನಾವು ಈ ಹೋರಾಟ ಈ ಆಂದೋಲನದಲ್ಲಿ ನಾವು ಭಾಗಿಯಾಗಬೇಕು ಧರ್ಮದ ಬಾವುಟ ಧರ್ಮದ ಅಧರ್ಮವನ್ನು ಏನಿವತ್ತು ಅಧರ್ಮವನ್ನು ಏನಿವತ್ತು ಸೃಷ್ಟಿಸಿದ್ದಾರೆ ಈ ಅಧರ್ಮದ ವಿರುದ್ಧ ಮಠಾಧೀಶರ ಆಶೀರ್ವಾದವನ್ನು ತೆಗೆದು ಅವರ ಕೂಡ ಸಹಕಾರ ತೆಗೆದು ನಾನು ಮುಂದಿನ ನನ್ನ ಹೋರಾಟಕ್ಕೆ ನಾನು ನಂದ್ಯನ ಆಡ್ತಿದ್ದೇನೆ ಧನ್ಯವಾದ ಇದು